ಏನಾಗ್ತದೆ ಏನಾಗ್ತದೆ, ನೀವು ಬೆಳಗಿಂದ ಸಾಯಂಕಾಲದವರೆಗೂ ತೋರಿಸ್ತೀರಿ, ತೋರಿಸಿದ್ದನ್ನ ಜನ ಸತ್ಯ ಅಂತ ನಂಬಬಾರ್ದು ಅಂತ ನಾವು ಕೌಂಟರ್ ಕೊಡಬೇಕು. ಈಗ ನೀವೇನು ತೋರಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ಈಗ ಕುಮಾರಸ್ವಾಮಿ ಅವ್ರು ಹೇಳದೆ ಸುಳ್ಳು, ಹಿಂಗೆ ಬಹಳ ಸರಿ ಸುಳ್ಳು ಹೇಳಿದ್ದಾರೆ, ಈ ತರ ಗಾಳಿಲಿ ಗುಂಡಾರಿಸೋದು ಅವ್ರ ಜಾಯಮಾನ ಅಂತ ನೀವು ತಳ್ಳಾಕಿದ್ರೆ ನಾವು ಹಂಗೆ ತಳ್ಳಾಕ್ತಿದ್ವಿ. ನೀವೇನು ಮಾಡಿದ್ವಿ, ಎಳೆದು 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 ತೋರಿಸಿದ್ರಿ, ಎಳೆದು ಎಳೆದು ತೋರಿಸಿದ್ರಿಂದಾಗಿ ಒಂದು ಅನಗತ್ಯವಾಗಿರುವಂಥ ಗೊಂದಲ ಉಂಟಾಗಬಾರ್ದು ಅಂತ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಬಂದ್ವಿ. ಈಗ ನೀವು ಪ್ರಶ್ನೆ ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ನಾನು ಕ್ಲಾರಿಫಿಕೇಶನ್ ಕೊಡೋ ಪ್ರಶ್ನೆ ಬರ್ತಿರಲಿಲ್ಲ. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆ ಥರದ್ದು ಏನು ಪ್ರಶ್ನೆ ಇಲ್ಲ. ಪಕ್ಷದ ವಿಷಯ ಬಂದಾಗ ಪಕ್ಷದ ನೀತಿ ನಿಲುವುಗಳನ್ನು ಸಮರ್ಥಿಸ್ಕೊಳ್ಳೋದ್ರೊಳಗೆ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ. ವೈಯಕ್ತಿಕ ನೆಲೆಯ ರಾಜಕಾರಣ ಮಾಡುವ ಸಾಲಿಗೆ ಸೇರಿದವ್ರು ನಾವಲ್ಲ. ನಾನೊಬ್ಬ ಗೆದ್ರು ಸಾಕು, ನಂದೊಬ್ಬನ ನೋಡ್ಕೊಳ್ಳೋಣ, ಎಲ್ಲರ ಜೊತೆಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡೋಣ ಅನ್ನುವ ಜಾಯಮಾನಕ್ಕೆ ಸೇರಿದವ್ರು ಕೆಲವರು ಇರ್ತಾರೆ. ನಾವು ಆ ಜಾಯಮಾನಕ್ಕೆ ಸೇರಿದವರಲ್ಲ. ಪಾರ್ಟಿ ಮತ್ತು ಪಾರ್ಟಿಯ ನಿಲುವನ್ನು, ಸರ್ಕಾರದ ನಿಲುವನ್ನು ಪ್ರತಿಪಾದಿಸ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಅದೇ ಪ್ರತಿಪಾದನೆಯನ್ನು ಜನರ ಮುಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಯಾವಾಗ ಬೇಕಾದರೂ ಕುಮಾರಸ್ವಾಮಿ ಅವರು ಯೂಟರ್ನ್ ಹೊಡಿತಾರೆ. ನಿಮಗೆ ನನಗಿವತ್ತೊಂದು ವಾಟ್ಸಪ್ನಲ್ಲಿ ಒಂದು ಅವ್ರ ಹಳೆ ಸ್ಟೇಟ್ಮೆಂಟ್ ಬಂದಿತ್ತು. ಯಾವುದೇ ಕಾರಣಕ್ಕೂ ಜಿ ಟಿ ದೇವೇಗೌಡನ ಒಳಗೆ ತಗೊಳ್ಳೋ ಪ್ರಶ್ನೆ ಇಲ್ಲ. ಅವನ ಜೆ ಡಿ ಎಸ್ನ ಅವನ ಈ ಶಬ್ದನೇ ಉಪಯೋಗಿಸಿದ್ದು, ಜೆ ಡಿ ಎಸ್ನ ಸಂಬಂಧ ಮುಗಿದ ಅಧ್ಯಾಯ ಅಂತ ಹೇಳಿದ್ರು. ಅದನ್ನು ಇವರು ಯಾರೋ ಕಳಿಸಿದ್ರು. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.